ನಮಸ್ಕಾರ, ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ಸ್ನೇಹಿತರೆ, ಇವತ್ತಿನ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ನಿಮಗೆ ನಾನು ಮಾಡ್ತಾ ಇರುವಂಥ ವೀಡಿಯೋಗಳು ಅರ್ಥ ಆಗ್ತಾ ಇದೆ ಅಂತ ಕೂಡ ಅಂದ್ಕೊಳ್ತೀನಿ, ಆಯಿತಾ? ಇನ್ನು ನಾಳೆ ಕಳಶ ಪ್ರತಿಷ್ಠಾಪನೆಯನ್ನು ಮಾಡಬೇಕು, ದೀಪಸ್ಥಾಪನೆ ಹೇಗೆ ಮಾಡಬೇಕು ಅದನ್ನು ಹಿಂದಿನ ವೀಡಿಯೋದಲ್ಲಿ ಹೇಳಿಕೊಟ್ಟೆ. ಈಗ ನಾವು ಮೊದಲನೆಯ ದಿನ ಯಾವ ದೇವಿಯನ್ನು ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡ್ತೀವಿ ಅಂತ ಅನ್ನೋದಾದರೆ, ನಾಳೆ ವಿಶೇಷವಾಗಿ ನಾವು ಶೈಲಪುತ್ರಿಯನ್ನು ಆವಾಹನೆಯನ್ನು ಮಾಡಿಕೊಳ್ತೀವಿ. ನಾಳೆ ಶೈಲಪುತ್ರಿಯನ್ನು ನಾವು ದುರ್ಗಾದೇವಿಯ ಮೊದಲನೆಯ ಸ್ವರೂಪದಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ. ಅಂದರೆ ದುರ್ಗಾದೇವಿಯ ಮೊದಲ ಪೂಜೆ ನಾವು ಶೈಲಪುತ್ರಿಗೆ ಕೊಡ್ತೀವಿ ಅಂತ ಹೇಳಿ ಈ ಒಂದು ನವರಾತ್ರಿಯಲ್ಲಿ, ಈ 9 ದಿನಗಳಲ್ಲಿ ಕೂಡ ಈ 9 ರೂಪಗಳಲ್ಲಿ ನಾವು ದುರ್ಗಾದೇವಿಯನ್ನು ಪೂಜೆ ಮಾಡ್ತೀವಿ. ನಿಮ್ಗೆ ಈಗಾಗಲೇ ಹೇಳಿದಾಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಕುಶ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ, ಈ ರೀತಿ 9 ರೂಪದಲ್ಲಿ ತಾಯಿಯ ಒಂದು ಪೂಜೆಯನ್ನು ನಾವು ಮಾಡ್ತೀವಿ. ಈ ಶೈಲಪುತ್ರಿ ದೇವಿಯ ವಿಶೇಷತೆ ಏನು ಅಂದರೆ, ಈಕೆ ತಾಳ್ಮೆ ಧೈರ್ಯವನ್ನು ಪ್ರತಿನಿಧಿಸ್ತಾಳೆ ಅಂತ ಹೇಳಲಾಗುತ್ತೆ. ಜೀವನದಲ್ಲಿ ನಮಗೆ ಯಶಸ್ಸು ಬೇಕು, ಪ್ರತಿಯೊಂದರಲ್ಲೂ ನಮಗೆ ಯಶಸ್ಸನ್ನು ಪಡೀಬೇಕು, ನಾವು ಸಾಧನೆಯನ್ನು ಮಾಡಬೇಕು ಅಂದರೆ ನಾವು ಶೈಲಪುತ್ರಿಯನ್ನು ಮೊರೆ ಹೋಗಬೇಕು. ಈ ಶೈಲಪುತ್ರಿ ದೇವಿ ವಿಶೇಷವಾಗಿ ನಮಗೆ ಯಶಸ್ಸನ್ನು ತಂದುಕೊಡುವಂಥ ಮಾತೆ ಅಂತ ಹೇಳಲಾಗುತ್ತೆ. ಇನ್ನು ಈಕೆಗೆ ನಾವು ವಿಶೇಷವಾಗಿ ನಾಳೆ ಯಾವ ಬಣ್ಣದ ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡಬೇಕು ಅಂದರೆ, ನಾಳೆ ಹಳದಿ ಬಣ್ಣದ ಸೀರೆಯನ್ನು, ಅಂದರೆ ಲೈಟ್ ಯೆಲ್ಲೋ ಅಂತ ಹೇಳ್ತೀವಿ, ಆ ರೀತಿಯ ಹಳದಿ ಬಣ್ಣದ ಪೂಜೆ ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡಬೇಕು. ವಿಶೇಷವಾಗಿ ನೀವು ನಾಳೆ ಏನು ಈ ಒಂದು ಕಳಶ ಸ್ಥಾಪನೆ ಎಲ್ಲವನ್ನು ಮಾಡಿರ್ತೀರಲ್ಲ, ಆ ಸಮಯದಲ್ಲಿ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಹಳದಿ ಬಣ್ಣವನ್ನು ಉಟ್ಕೊಂಡು ಪೂಜೆಯನ್ನು ಮಾಡಿರಿ. ಇನ್ನು ಯಾವ ಹೂವನ್ನು ಈಕೆಗೆ ಏರಿಸಬೇಕು ನಾಳೆ ಅಂತ ನೀವು ಕೇಳೋದಾದರೆ, ವಿಶೇಷವಾಗಿ ಈಕೆಗೆ ಮಲ್ಲಿಗೆ ಹೂವನ್ನು ಏರಿಸಿ ನಾಳೆ ಪೂಜೆ ಮಾಡಬೇಕು. ಜೊತೆಗೆ ಹಸುವಿನ ಹಾಲಿನಿಂದ ಮಾಡಿದಂಥ ಭಕ್ಷ್ಯಗಳನ್ನು ಈಕೆಗೆ ನೈವೇದ್ಯವನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ. ಅಂದರೆ ಪಾಯಸ ಮತ್ತು ಹಾಲನ್ನು ಈ ರೀತಿಯಾಗಿ ಕ್ಷೀರಾನ್ನ ಈ ಥರದ್ದೇನಾದರೂ ನೈವೇದ್ಯವನ್ನು ನೀವು ನಾಳೆ ಮಾಡಬೇಕು ಅಂತ ಹೇಳಲಾಗುತ್ತೆ. ಅಂದರೆ ಈ ಒಂದು ಶೈಲಪುತ್ರಿ ದೇವಿಗೆ ಒಂದು ಕಥೆಯನ್ನು ನೋಡೋದಾದರೆ, ಸತೀದೇವಿ ತನ್ನ ತಂದೆ ದಕ್ಷನ ಒಂದು ಯಾಗಕ್ಕೆ ಹಾರಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾಳಲ್ವಾ, ಅವಳು ತನ್ನ ಮುಂದಿನ ಜನ್ಮದಲ್ಲಿ ಪರ್ವತಗಳ ರಾಜ ಹಿಮಾಲಯದ ಹಿಮವಂತರ ಮಗಳಾಗಿ ಜನನವನ್ನು ಪಡ್ಕೊಳ್ತಾಳೆ. ಈ ಶೈಲ ಎಂಬುವಂಥದ್ದು ಈ ಒಂದು ಹಿಮಾಲಯದ ಒಂದು ಹೆಸರು ಅಂತ ಹೇಳಲಾಗುತ್ತೆ. ಈ ಪರ್ವತಗಳ ರಾಜನಾದಂಥ ಹಿಮಾಲಯದ ಒಂದು ಸ್ಥಳದಲ್ಲಿ ಆಕೆ ಜನಿಸಿದ್ರಿಂದ ಆಕೆಗೆ ಈ ಒಂದು ಹೆಸರನ್ನು, ಅಂದರೆ ಶೈಲಪುತ್ರಿ ಅಂತ ಹೇಳಲಾಗುತ್ತೆ. ಸೊ ಹಾಗಾಗಿ ಈಕೆ ಪಾರ್ವತಿಯ ಒಂದು ಆಕೆ ಒಂದು ಮೂಲ ಹೆಸರು ಬಂದು ಪಾರ್ವತಿನೇ. ಈ ಏನು ದುರ್ಗಾದೇವಿ ಅಂತ ಹೇಳ್ತೀವಲ್ಲ ನಾವು, ಆಕೆ ಪಾರ್ವತಿದೇವಿಯ ಸ್ವರೂಪನೇ ಈ ದುರ್ಗಾದೇವಿ ಅನ್ನುವಂಥದ್ದು. ಸೊ ಹಾಗಾಗಿ ಶಿವನನ್ನು ತನ್ನ ಪತಿಯನ್ನಾಗಿ ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ತೀವ್ರವಾಗಿ ತಪಸ್ಸನ್ನು ಮಾಡ್ತಾಳೆ. ಆಕೆ ತಪಸ್ಸಿಗೆ ಸಂತಸಗೊಂಡಂಥ ಶಿವ ಅವಳಿಗೆ ಕಾಣಿಸ್ಕೊಂಡು ಪತ್ನಿಯಾಗಿ ಆಕೆಯನ್ನು ಸ್ವೀಕಾರ ಮಾಡ್ತಾನೆ ಅನ್ನುವಂಥದ್ದು ಈ ಒಂದು ಶೈಲಪುತ್ರಿ ದೇವಿಯ ಒಂದು ಕಥೆ ಅಂತ ಹೇಳಲಾಗುತ್ತೆ. ಹಾಗಾಗಿ ನಾಳೆ ವಿಶೇಷವಾಗಿ ಶೈಲಪುತ್ರಿ ಹಸುವಿನ ಮೇಲೆ ಕುಳಿತುಕೊಂಡು ಸವಾರಿಯನ್ನು ಮಾಡ್ತಾ ಇರುವಂಥ ಒಂದು ಚಿತ್ರಣವನ್ನು ನಿಮಗೆ ನಾನು ತೋರಿಸಿದ್ದೀನಿ. ನೋಡಿ, ಈ ಒಂದು ಚಿತ್ರಣದಲ್ಲಿ ನಾವು ನಾಳೆ ವಿಶೇಷವಾಗಿ ಶೈಲಪುತ್ರಿಯನ್ನು ಪೂಜೆಯನ್ನು ಮಾಡ್ತೀವಿ ಅನ್ನುವಂಥದ್ದು. ಇನ್ನು ಇವಾಗಾಗಲೇ ಹೇಳಿದ್ನಲ್ವಾ, ನಾಳೆ ಹಳದಿ ಬಣ್ಣದ ಸೀರೆಯನ್ನು ಉಟ್ಕೊಂಡು ಹಾಲಿನಿಂದ ಏನಾದರೂ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಬೇಕು. ಮಲ್ಲಿಗೆ ಹೂವನ್ನು ಆಕೆಗೆ ಏರಿಸಿ ಪೂಜೆಯನ್ನು ನಾಳೆ ಮಾಡಬೇಕು. ಇನ್ನು ಶ್ಲೋಕಗಳನ್ನು ವಿಶೇಷವಾಗಿ ಹೇಳ್ತೀನಿ ನಾನು, ಯಾವ ಎಲ್ಲ ಶ್ಲೋಕಗಳನ್ನು ನೀವು ಪಾರಾಯಣವನ್ನು ಮಾಡಬಹುದು, ಈ ಒಂದು ಏನಂತಾರೆ ನವರಾತ್ರಿ ಪೂರ್ತಿಯಲ್ಲಿ ನೀವು ಯಾವ ಯಾವ ಶ್ಲೋಕವನ್ನು ಪಾರಾಯಣ ಮಾಡಬಹುದು ಅಂತ ಹೇಳ್ತೀನಿ. ಆ ಶ್ಲೋಕಗಳನ್ನೆಲ್ಲ ಪಾರಾಯಣವನ್ನು ಮಾಡಿ ಸ್ನೇಹಿತರೆ. ಇನ್ನು ಶೈಲಪುತ್ರಿಗೆ ಯಾವ ಸ್ತೋತ್ರವನ್ನು ನೀವು ಪಾರಾಯಣ ಮಾಡಬೇಕು ಅಂತ ಇವಾಗ ನೋಡೋಣ. ಈ ಒಂದು ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ತಾವು ಒಮ್ಮೆ ಚೆಕ್ ಮಾಡಿ. ವಂದೇ ವಾಚಿತಲಾಭಾಯ ಚಂದ್ರಾರ್ಧಕೃತಶೇಖರಂ ವೃಷಾರೂಢಾಂ ಶೂಲಧರಂ ಶೈಲಪುತ್ರೀಂ ಯಶಸ್ವಿನೀಮ್ ಅಂತ ಹೇಳಿ ಶೈಲಪುತ್ರಿಯ ಈ ಒಂದು ಮಂತ್ರ, ಸಣ್ಣ ಮಂತ್ರ. ಈ ಒಂದು ಮಂತ್ರವನ್ನು ನೀವು ನಾಳೆ ಸಾಧ್ಯವಾದರೆ 108 ಬಾರಿ ಪಠಣೆಯನ್ನು ಮಾಡಬೇಕು. ಒಂದು ಉದ್ದೇಶಕ್ಕಾಗಿ, ಅಂದರೆ ನೀವು ಸಂಕಲ್ಪಪೂರ್ವಕವಾಗಿ ಈ ಶ್ಲೋಕವನ್ನು ಪಾರಾಯಣ ಮಾಡೋದ್ರಿಂದ ವಿಶೇಷವಾದಂಥ ಅನುಗ್ರಹವನ್ನು ನೀವು ಪಡ್ಕೊಳ್ತೀರಿ ಅಂತ ಕೂಡ ಹೇಳಬಹುದು. ವಿಶೇಷವಾದಂಥ ಒಂದು ಅನುಗ್ರಹವಾಗುತ್ತೆ ಅಂತ ಕೂಡ ಹೇಳಬಹುದು. ಇನ್ನು ಒಂದು ಬೀಜ ಮಂತ್ರಗಳು ಕೂಡ ಬರ್ತವೆ. ಬೀಜ ಮಂತ್ರಗಳನ್ನು ಸರಿಯಾಗಿ ಉಚ್ಚಾರಣೆ ಮಾಡಬೇಕು, ಇಲ್ಲದಿದ್ದರೆ ಉಚ್ಚಾರಣೆಯನ್ನು ಮಾಡಬಾರ್ದು ತಪ್ಪಾಗಿ. ಹಾಗಾಗಿ ಈ ಮಂತ್ರವನ್ನು ನೀವು ಪಾರಾಯಣವನ್ನು ಮಾಡಿರಿ. ಪಾರಾಯಣ ಮಾಡಲಿಕ್ಕೆ ಕೂಡ ತುಂಬ ಸುಲಭ ಇರುವಂಥದ್ದು. ವಂದೇ ವಾಂಚಿತಲಾಭಾಯ ಚಂದ್ರಾರ್ಧಕೃತಶೇಖರಂ ವೃಷಾರೂಢಾಂ ಚೂಲಧರಂ ಶೈಲಪುತ್ರೀಂ ಯಶಸ್ವಿನೀಂ ಅಂತ ಹೇಳಿ ಈ ಮಂತ್ರ, ಸರಿನಾ? ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ, ತಾವು ಈ ಮಂತ್ರವನ್ನು ನೋಡಿಕೊಂಡು ಪಾರಾಯಣವನ್ನು ಮಾಡಿರಿ. 108 ಬಾರಿ ಪಾರಾಯಣವನ್ನು ಮಾಡಿರಿ, ಇಲ್ಲ 48 ಬಾರಿ ಪಾರಾಯಣವನ್ನು ಮಾಡಿರಿ, ಆಯಿತಾ? ಆ ದುರ್ಗಾದೇವಿಯ ವಿಶೇಷ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.